ಎಂತ ಮಾದಪ್ಪಾಜ, ಹೊತ್ತಾರ ಮುಂಚೆ ಬಂದು ತೋಟಲ್ಲಿ ನಿಂತ್ಕೊಂಡಿರಲ್ಲ, ಹಂಗಾರೆ ಸೊಳ್ಳೆ ಕೊಚ್ಚೆಲ್ಲನೂ ಕೇಳ್ತಾ ಇದ್ದೀರಾ? ಕೊತ್ತೆ ಎಲ್ಲಿ ಕೊತ್ತವೆ? ಕೊಯ್ತವೆ. ಹಂಗಂತ ಬಿಡ್ಗೋ ಕೂತ್ಕೊಂಡೋಕಾತದನ್ರಿ? ನಮ್ಮನೇಲಿ ಒಬ್ಬ ಅದಾನೆ, ನಿಮ್ಮ ಪಾಪಣ್ಣ ಬಿಡ್ಡು ಹೋರಿ ಹೇಳ್ತಿದ್ದೀನಿ. ಕೊಪ್ಪೆ ಹರಿಸ್ಕೊಳ್ಳೋಣ, ಕೊಪ್ಪೆ ಹರಿಸ್ಕೊಳ್ಳೋಣ. ಮಳೆ ಪೂರ್ತಿ ಹಿಡ್ಕೊಂಡ ಮೇಲೆ ಒಂಥರ ಗಿಜ್ಗಿಟ್ಟು ಹಂಗಾತದ್ರಿ, ಹಾರಿಗ ಒಂದು ಹಿಡ್ಕೊತದ ಮಣ್ಣು. ಆಗಲ್ಲ ಗನ ಮಾಡಿ ಹೆರ್ಸಕ್ಕೆ. ಹೇಳಿದ್ರೆ ಹೇಳ್ದವ್ರ ಮಾತು ಕೇಳಲ್ಲ, ಕತ್ಲಿಗೆ ದೇದರ್ಕೆ ಅಂತ ಆತ. ಆಗಲು ಹತ್ತ ಎಂಥದ ತೀರ್ಪಾಟ. ಅಮ್ಮಪ್ಪ ಕೆಂಪು ಮಂಡೆ ಅನಿಲ್ಲದಾನೆ. ಎರಡು ದಿನ ಆಗಿತ್ತು ನೋಡಿ ಎತ್ಲಾಗ ಹೋಗಿ, ಇಂಥ ಕಡೆ ಹೋಗಿದ್ರು ಅಂದಂಗಿಲ್ಲ. ಬಂದಾನೆ ಹಿಂದೇನೆಲ್ಲ ಸವರಿಸ್ತಿದ್ರು ಗಂಡ ಹೆಂಡತಿ. ಎತ್ಲಾಗ ತೀರ್ಪಾಟಕ್ಕೆಯ್ಯ, ನಮ್ಮನೆಲ್ಲ ಒಬ್ಬಳದೆ ಹೆಗ್ಗಿಡ್ತಿ, ಸ್ವಲ್ಪ ಹೇಳಾರು ಹೇಳ್ಬೇಕು. ಏನು ಬರೀ ತಿರುಗ್ತಿರಲ್ಲ ತೋಟ ಮನೆ ಬದಿ ಕೆಲಸ ನೋಡಬಾರ್ದನು ಅಂತ. ಸಹಸ್ರಕ್ಕೊಂದು ಮಿಷಿನಲ್ಲಿ ಕಪ್ಪು ಹೊಳು ಒಂದು 1,000 ಕೊಟ್ಟು ಹೋಗೇನೆ. ಏ ಅವ ಅಲ್ಲಿದ್ದಲ್ಲೇ ಇದ್ದಂಗೆ ಅದಾವೆ, ಬೇರೆ ಪೂರ್ತಿ ಹೋಗಲ್ರಿ, ಕೈಯಲ್ಲಿ 1,000ದಂಗೆ ಆಗಲ್ಲ. ಹೇರ್ಸ್ಬೇಕಾದ್ರೆ ಸೊಂಟ ಬೆನ್ನೆಲ್ಲ ಬಿದ್ದೋದಂಗೆ ಆಗ್ತದೆ. ಆಗಲ್ಲ, ಹಾಂ ಎಷ್ಟು ವರ್ಷ ಆತದ ನಂಗೆ ಇನ್ನೋವ. ಇದೊಂದು ವರ್ಷ ಮುಂದಿನ ಹಸ್ತಿಂದ ನಾ ಹಾರೆ ಕೈಯಲ್ಲಿ ಮುಟ್ಟಿದ್ರೆ ಕೇಳಿ. ಹಾಂ ಸೊಳ್ಳೆ ಕೊಯ್ ಅಲ್ಲ, ನಿಮಗೆ ಎಂತ ಆಗಿದೆ ಕಿವಿ ಕೇಳಲ್ಲನ್ರಿ? ಹೇಳಿದ್ದಲ್ಲ ಸೊಳ್ಳೆ ಕೊಯ್ತವೆ, ಕೊಯ್ತೆ ಎಲ್ಲಿ ಕೊತ್ತವೆ? ನನ್ನ ಕಂಡ್ರೆ ಹೆದರಿಕೆ ಅವಕ್ಕೆ. ನೀವೊಬ್ಬರು ಮಾರ ಮಾತಾಡ ಮತ್ತು ಸಿಟ್ಟು ಮಾಡ್ತೀರಿ ಅಂತೀರಿ. ಸೊಳ್ಳೆ ಕೊಯ್ತವೆ, ಹಂಗಾಗಿ ನಾ ತುಂಬ ತೊಳೆ ಹಂಗೆ ಹಾಕಿಣದು. ಹಾಂ ಒಂದು ಕೆಲಸ ಆಯ್ತು, ಆಗಿತ್ತು. ನಿನ್ನೆ ಸಾಯಂಕಾಲ ಸರಿಗೆ ಬಂದೆ, ಬಂದು ನೋಡಿ ಒಂದು ಸೊಳ್ಳೆ ಕೊಚ್ಚಿದೆ ಅಂದರೆ ಹಂಗೇನಲ್ಲ, ಮನೆ ಹೆಗ್ಗಿಡ್ತಾರೆ, ಬೈತಾ ಬೈತಾನೆ ಕೊಬ್ಬರಿಣ್ಣೆ ಹಚ್ಚಿದ್ರು. ಏನು ತುರ್ಸ್ಕಿತಾ ಇದ್ನ, ಅದು ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ ಅಂಥೇಳಿ ಅಕ್ಕ ಕಲ್ ಮುಖ ತಳ್ಕೊ ಬಂದೆ. ಘನ ಕೊಬ್ಬರಿಣ್ಣೆ ಹಚ್ಚಿತ್ತು. ಆ ಯಾಂಥದ್ದೇನು ಇದಕ್ಕೆ ಗೊತ್ತಿಲ್ಲ. ಬೆಳ್ಳುಳ್ಳಿ ಜಜ್ಜಿ ಕೊಬ್ಬರಿಣ್ಣೆ ಹಚ್ಕೊಂಡ್ರೆ ಸೊಳ್ಳೆ ಕೊಚ್ಚಲ್ಲ. ನೋಡೋಣ ಹಿಂದೆ ಹೇಳ್ತೀನಿ, ಹಿಂದೆ ಹೋಗಿ ಹೇಳ್ತೀನಿ. ನಾಳೆ ಬರೋಷ್ಟೊತ್ತಿಗೆ ಅದನ್ನೇ ಹಚ್ಚಿ ಬರೋಕೆ ಮಾಡ್ತೀನಿ. ನಾನು ಒಂದು ಕೆಲಸ ಮಾಡಿದೆ, ಇನ್ನು ಬೆಳಿಗ್ಗೆ ಬರೋವ ಸೊಳ್ಳೆ ನಾನು ಮನೆಗೆ ಕೊಚ್ಚೇವಲ್ಲ, ಸೀಮೆಣ್ಣ ಇಲ್ಲ ನಮ್ಮನೇಲಿ, ಹಾಗಾಗಿ ಡೀಸೆಲ್ ತಂದಿಟ್ಟಿದ್ನಲ್ಲ ಡೀಲರಿಗೆ ಅಂತ ತಂದಿಟ್ಕೋತಾನೆ, ಅದನ್ನೇ ಒಂಚೂರು ಕೈಗೆ ಎರಡು ಕೈಗೆ ಇದು ಮಾಡ್ಕೊಂಡು ಎಲ್ಲ ಮೇಲಕ್ಕೆ ಸೌರ್ಕಿ ಬಂದಿದ್ದೆ. ಸೊಳ್ಳೆ ಹತ್ರ ಬರೋಲ್ಲ, ಅವು ಜಂಬಿಗೆ ಹೋತವೆ. ಅದೇ ಇದು ಮಾಡ್ಕೊ ಬಂದೆವು, ಎಂತಾರ ಒಂದು ಮದುವೆ ಮಾಡ್ಬೇಕಲ್ಲ. ಮತ್ತೆ ಎಂತ ನಿಮ್ಮ ಕಡೆ ಎಲ್ಲ ಸೀಮೆಣ್ಣೆ ಕೊಡ್ತಾರ ಸೊಸೈಟಿಲಿ? ಕೊಡ್ತಾರ ಏನ, ನಮ್ಮ ಕಡೆನೂ ಕೊಡ್ತಾರೆ, ಕೊಡದೇ ಇರ್ತಾರ. ನಮ್ಮನೆ ಸಾವುಕಾರರಿಗೆ ಹೋಗಿ ತರೋಕ್ಕೆಲ್ಲ ಆಗ್ತದೆ, ಹಂಗೆಲ್ಲ ಇದಿಲ್ಲ. ನೀ ಹೇಳ್ತೀರಿ ಪಾಪಣ್ಣ ಪಾಪ್ದವ ಪಾಪ್ದವ ಅಂತೀರಿ, ಒಂದೇ ಒಂದೀರಿ ಹಿಂಗೆ ಎಂತ ಅದ. ಈಗ ಹೊಲ್ಸಿನ ಮೇಣ ಎಲ್ಲ ಸೀಮೆಣ್ಣಲ್ಲಿ ಹೋದಂಗೆ ಹೋಗಲ್ರಿ ಯಾವುದ್ರಲ್ಲೂ, ಹಿಂಗೆ ಹೇಳ್ತಾ ಕೂತಿದ್ದೆ. ಒಂದು ಸೀಮೆಣ್ಣೆ ತಂದು ಮನೇಲಿ ಇಟ್ಕೊಂಡಲ್ಲ ಹೊಲ್ಸಿನ ಮೇಣ ಹೋಗಲ್ಲ ಅಂತೇಳಿ ಹೇಳಿದೆ, ಹೇಳ್ತೆ ಹಂಗೆ ಹೇಳ್ತಿತ್ತು. ಬೆಂಕಿ ಹೊಚ್ಚಕ್ಕೆ ಆತಿತ್ತು, ಇದಕ್ಕೆಲ್ಲ ಆತಿತ್ತು. ಒಂದು ಸೀಮೆಣ್ಣೆ ತರಲ್ಲ ನೀವು, ಜೀವಗ ಸಂಕಟಕ್ಕೆ ಅಂತಕಾರು ಬೇಕಾತಿತ್ತು ಅಂತ ಹೇಳ್ತದೆ. ಇವ ನಂಗೆ ಕೇಳಲ್ಲ ಅಂತ ಮಾಡ್ಕೊಂಡಾನೆ, ಹೇಳ್ತಾನೆ ಹೆಂಡತಿ ಹತ್ರ ಜೀವಗ ಸಂಕಟಕ್ಕೆ ನೀರು ಬಿಡ್ತಾರೆ ಬಾಯಿಗೆ, ಸೀಮೆಣ್ಣೆ ಅಲ್ಲ ಅಂತ ನೀ ಹೇಳ್ತೀರಿ. ನೀ ಹೇಳೋಕ್ಕೆ ಮೊನ್ನೆ ಒಂದಿನ ಅದೇ ಒಂದಿನ ಸೀಕರನ ಹಂಗೆ ಹೇಳ್ತಿದ್ದ. ನಾನೇನು ಅವನ ಹತ್ರ ಮಾತಾಡೋಕ್ಕೆ ಹೋಗಲ್ಲ, ಅವಾಗ ಅವ ಮಾತಾಡೋರು ಎಲ್ಲರೂ ಸಂಜೆ ಒಂದು ಹೋಟ್ಲಲ್ಲಿ ಕೂತ್ಕೊಂಡಿದ್ದೆ, ಅವಾಗ ಹೇಳ್ತಿದ್ದೆ. ಸುಮ್ಮನೆ ಮಾತು ಘನ ಮಾತೆ ಆಡೇನಪ್ಪ, ಸುಮ್ಮನೆ ಹೇಳಬಾರ್ದ. ನೀ ಎಂತಕ್ಕೆ ಹಂಗೆಲ್ಲ ಹೊಡೆದು ಬಡ್ದು ಕೆಲಸ ಮಾಡೋಕೆ ಹೋತೀರಿ? ನಾಳೆ ಏನಾದ್ರು ಮೂಲಿಗೆ ಬಿದ್ದರೆ ನೋಡ್ಕಿತಾರೆ ಅಂತ ಮಾಡಿರೋನು. ನೋಡಿ ನಾನೀಗ ನಮ್ಮ ಅಪಾಯದ ಅಮ್ಮಗೆ ಹಂಗಾಗಿ ನಾನು ಒಂದೇ ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ, ಕೂತೇ ಇರ್ತಾರೆ. ಹಂಗೇನಾರು ಇದ್ದರೆ ಮಗನ ಕಳಿಸ್ತೀನಿ, ಹೋಗಲಿ ಏನು ಎತ್ತ ಒಂಚು ನೋಡ್ಕಿ ಬಾ ಅಂತ ಕಳಿಸ್ತೀನಿ ಅಂಥೇಳಿ ಹೇಳ್ತಿದ್ದ. ಹೌದು ಹೌದು, ಅದೇನು ಸುಳ್ಳೇನಲ್ಲ. ಅವರಿಬ್ರು ಗಂಡ ಹೇಳ್ತಿ ಎಂಥಕ್ಕೂ ಹೊರಗಡೆ ಕೆಲಸಕ್ಕೆಲ್ಲ ಬರೋಲ್ಲ, ಬರೋಕ್ಕಾಗೋದು ಇಲ್ಲ. ನನಗಿಂತ ಭಾಳ ಹಿರಿದಾಗಿದ್ದಾರೆ ಅವರು, ಮಗನ ಕಳಿಸ್ತಿರ್ತಾನೆ, ಮಗ ಪೂರ್ತಿ ಇದನ್ನು ನೋಡ್ಕಿತಾನೆ, ಇದನ್ನು ನೋಡ್ಕಿತಾನೆ. ಶೇಖರ್ನು ಮೊದಲಿನಂಗಿಲ್ಲ, ಮೊದಲಿನಂಗಿಲ್ಲ, ಮನೆಗಿನ ಕಡೆ ಎಲ್ಲ ಸ್ವಲ್ಪ ಜವಾಬ್ದಾರಿ ಬಂದದೆ ಅಂತ ಮಾಡಿನಪ್ಪ. ನಮ್ಮನೆ ಹೇಗಿರ್ತಿ ಹತ್ರ ಹೋಗಿ ಹೇಳ್ತೀನಿ, ಹಿಂಗೆ ಹೇಳ್ತಿದ್ದ ಶೇಖರ
ಸುಮ್ಮನೆ ಹೇಳೋದಲ್ಲ, ಅವನಪ್ಪ ಅವನು ನೋಡ್ಕೊತಾನೆ ಅಂದರೆ ಅದು ಮಗನಲ್ಲಿ ಬಿಟ್ಕೊಡ್ತದೆ. ಸುಮ್ಮನೆ ಕೂತ್ಕೊಳ್ಳಿ ನೀವು, ಅವನ ಬಾಯಲ್ಲಿ ಹೇಳೋದಷ್ಟೇಯ, ಅವನು ಎಂತ ಮಾಡಲ್ಲ, ಅವನ ಮಗ ಏನಾದ್ರು ಚೆ ಮಾಡ್ತಾನೆ ಅನ್ನೋ ಅಂತದೆ. ನಾನು ಮತ್ತೆ ಎಲ್ಲಿ ಕೇಳ್ತೇವೆ, ಅದಕ್ಕೆ ಸುಮ್ಮನೆ ಹಾಕೊಂಡೆ. ಅಲ್ಲ ಅವನು ಹೇಳ್ತಾನೆ ಅಂತ ನಮ್ಮ ಕೆಲಸ ಬಿಟ್ಕೊಂಡು ಕೂರೋಕ್ಕಾಗಲ್ರಿ, ಒಂಥರ ಕೈ ಕಾಲೆಲ್ಲ ಸೆಟ್ಕೊಂಡಂಗೆ ಆಗ್ತದೆ. ಇಲ್ಲ ಇಲ್ಲ, ಇನ್ನು ಹೊರಗಿರೋಲ್ಲ, ಹೊರಕ್ಕೆ ಹೋಗಲ್ಲ, ಈ ಸರಿಗೆ ಭಾಳ ಜನ ಇಲ್ಲ ಅಂತೇಳಿ ಒಂದಿನೆಲ್ಲ ಗೊಬ್ಬರ ಹೊರಕ್ಕೆ ಹೋಗಿದ್ದೆ. ಬೈದಿತ್ತು ನಮ್ಮನೆ ಪಾರ್ವತಿ ಗಿಡ್ತು, ಬೈದಿತ್ತು ಬೇಡ ಅಂತ. ಇನ್ನು ಹೋಗಲ್ಲ, ಹೋಗಲ್ಲ ಅಂದರೆ ಏನು ಕೆಲಸ, ಪ್ರಾಯದ ಕಾಲದಲ್ಲೂ ನಾನೇನು ಹೊತ್ತಮ್ಮಲ್ರಿ, ನಮ್ಮ ಅವ್ವಯ್ಯ ಭಾಳ ಮುಚ್ಚಟೆ ಮಾಡಿಸಿ ಹಾಕಿದ್ದಲ್ಲ, ಅಪ್ಪ ಹೇಳೋರು ಏನು ಹಂಗಾರ ಅವನೊಂದು ಹೊರೆ ಹೊತ್ತರೆ ಏನಾಗ್ತದೆ ಅಂಥೇಳಿ ಅದು ನತ್ತನೂ ಬರ್ತದೆ ಅವನಿಗೆ ಯಾಕೆ ಅನ್ನೋದು ಕಡಿ ಕಡಿಗೆ ಅದು ಹೇಳಿದ್ರು ನಾವು ಗೊತ್ತಿಲ್ಲ ಬಿಡಿ. ಅವೆಲ್ಲ ಹೆಂಗೆ ಕಾಳ್ದು ಹೋದ, ಹ್ಞೂ ಈಗ ಏನ ಮಾಡಿದ್ರೆ ಆವಾಗಲಿಂದನೇ ಹಿಂಗೆ ಇದು ಮಾಡಿದರೆ ಸಂಸಾರ ಇನ್ನೂ ಗನಗ ಆಗಿರ್ತಿತ್ತು ಅಂತ ಕಾಣ್ತದೆ. ಎಂತ ಮಾಡ್ತೀರಿ, ಆಗಿ ಹೋತಲ್ಲ ಏನ ಪಾರತೆಬ್ಳು ಮನ್ಸು ಹಾಕಿಂಡು ಮಾಡದೇ ಇದ್ರೆ ಆತಿರ್ಲ ಮಾಡಿದೆ, ಸುಮ್ಮನೆ ಹೇಳಿದ್ರು ಸೈಯಲ್ಲ. ಈಗೇನೋ ಒಂಚೂರು ನಾನು ಕಂಡ್ರಷ್ಟಕ್ಕಷ್ಟೇ ಮಗ ಅಂದರೆ ಭಾಳ ಇದು ಮಾಡ್ತದೆ ಅನ್ನೋದು ಬಿಟ್ಟರೆ ಅವಾಗ ಅದೇ ಮಾಡ್ದಳು. ನೀವೊಬ್ಬರು ಮಾರ ಪಾರತತ್ತಿ ಬರೋಲ್ಲ ತೋಟಕ್ಕೆ ಅಂತೀರಿ, ಅದು ಇಷ್ಟೊತ್ತಿಗೆ ಬರೋಲ್ಲ, ಇಷ್ಟೊತ್ತಿಗೆ ಬರೋಕ್ಕೆ ಅಲ್ಲಿ ಸಸಿ ಕೆಲಸ ಮಾಡಿಕೊಡ್ಬೇಕಲ್ಲ. ಹಾಗಾಗಿ ಅದು ಸ್ವಲ್ಪ ಹೊತ್ತಾದರೆ ಕಾಪಿ ಗಿಪಿ ತಗೋ ಬರಬೇಕು ಅಂತ ಮಾಡೇನೆ, ನೋಡ್ತೀನಿ ಅಂತ ಮಾಡ್ತದೆ ಅಂತ. ಆಗಲಿ, ಅದು ಒಂದು ಪೋರಿಗೆ ಸಾಗೇ ಹೋಗಲಿ, ನೋಡೋಣ. ನೀವು ಹೇಳ್ದಂಗೆ ತರ್ಡಾಗೆ ಹೋತೀನಿ, ತಿಂಡಿ ಹೊತ್ತು ಮಿಕ್ಕಿ ಹೋತೀನಿ. ಓ ಇಲ್ಲರಿ ಇಲ್ಲ, ಒಂದು ಕೆಲಸ ಆಗಿದೆ, ನಾ ಇಂಥ ತೋಟಕ್ಕೆ ಹೋತೀನಿ ಅಂತ ಹೇಳ್ಬರ್ಲ. ನಮ್ಮವಿರೋ ಒಂದು ಚುಚೂರೇ ಆದ್ರೂ ಅಲ್ಲಲ್ಲಲ್ಲಿ ಕಳ್ರಿ ತೋಟ ಎಲ್ಲಿಗೆ ಅಂತ ಹೊತ್ತದ, ಕೊಪ್ಪೆಲ್ಲ ಹರ್ಕಿತ ಬರೋಕ್ಕಾಗಲ್ಲ ಪಾಪ, ನೀವು ಹೇಳಿದ್ರಿ ಅಂತ ನಾನು ಇದು ಮಾಡಿದ್ರೆ ಹೊತ್ತು ಮೇಕೆ ಹೋಗಲ್ಲ, ಹೋತೀನಿ ಇನ್ನೊಂದು ಅರ್ಧ ಕೊಪ್ಪೆ ಹೆರ್ಸಿ ಹೋತೀನಿ. ನನಗೂ ಯಾಕೋ ಹೊಸ ಆದಂಗೆ ಆಗ್ತದೆ, ಅದು ಪಾಪ ಕಾಯ್ತಾ ಇದೆ ಏನೋ ಮನೇಲಿ. ಓಹೋ, ಏನು ಗುಂಡಪ್ಪಗೌಡ್ರು ಈ ಕಡೆ ಬರ್ತಾ ಇದಾರಲ್ಲ, ಮಾಯಿನಣ್ಣು ಹೆರ್ಕಕ್ಕೆ, ಮಾಯಿನಣ್ಣು ಹೆರ್ಕಿ ಏನು ತಿನ್ಸ್ ತಗೋತದೆ ನನ್ನ. ಹಲೋ 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 ಪಾಡು ಪೋಸಿ, ನೀನೇ ಏನ ಮಾಯಿನಣ್ಣಿರ್ಕೆ ಹೋಗ್ತಿದ್ದು, ಹಂಗಾರೆ ಪ್ರೇಮ ಹತ್ಲಾಗ ಹೋದ್ಮೇಲೆ ತಲುಪಿಸಿಲ್ಲ ಅಂತ ಮಾಡಿನಿ ಇಂಥವ್ರು ಅಂತ ಗೊತ್ತಾಗದೆ ಹೋತಲ್ಲ. ಬಾ ಬಾ ಇವತ್ತು ಸಿಕ್ಕಾಕಿಂಡೆ ಬಾ ಇಲ್ಲಿ. ಅಲ್ಲ ನೀವು ನೋಡ್ಲ, ನಾ ಅವತ್ತಿಂದ ಹೇರ್ಕೊಂಡು ಹೋಗ್ತಿದ್ದೀನಿ ಮಾರ, ನಿಮಗೆ ಗೊತ್ತದೆ ಅಂತಲೇ ಮಾಡಿನಿ. ಬೇಕಾ ಒಂದು ನಾಲ್ಕು ಕೊಡ್ಲ? ಬೇಡ, ಸುಮ್ಮನೆ ತಮಾಷೆ ಕೇಳಿದ್ದಲ್ಲ ನಾ, ನಮ್ಮನೆ ಹತ್ರ ಅದವಲ್ಲಿ ಬೇಕಾದ್ರೆ ಬಂದು ಅಲ್ಲೂ ತಗೊಂಡು ಹೋಗೋ, ಕೊಡ್ಬೇಕು ಅಂತಿತ್ತು ನಮ್ಮ ಪಾರ್ವತಿ. ಮತ್ತೆ ಪಾಪಣ್ಣ ಅದನ ಮನೆ ಕಡೆ? ಏನ ನನ್ನೇ ಪರೀಕ್ಷೆ ಮಾಡ್ತಿದ್ದೀಯ ಪಾಪಣ್ಣ, ಪಾಪಣ್ಣ ಇಂಥ ಕಡೆ ಹೋತಾನೆ ಅಂತ ನಿಂಗೆ ಗೊತ್ತಿಲ್ಲನ? ನಮ್ಮ ಹತ್ರ ಎಲ್ಲಿ ಹೇಳ್ತಾನವ, ನಿಮಗೆ ಎಲ್ಲ ಗೊತ್ತಿರ್ತದೆ. ಏನು ಗಂಡ ಹೆಂಡತಿ ಭಾಳ ಸೌರಿಸ್ತಾ ಇದ್ರಪ್ಪ, ಇಬ್ಬರು ಎತ್ಲಾಗ ಹೊರಟಾರೆ ಇಂಥ ಕಡೆ ಅಂತ ಏನು ನಂಗೆ ಹೇಳ್ತಾರ? ಅನಿಲ್ ಹುಡುಗನ ಹೋತಾನ ಅಲ್ಲ ಕಡೆಗೆ ನೀನು ಹೋತೀಯ, ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀಯೇನ? ಹ್ಞೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ಹೋಗಕ್ಕೆ ಹೋದರೆ ನೀವು ಹೋಗೋಕ್ಕೆ ನಮ್ದು ಕೊಪ್ಪಾಗಿದೆ ಅಂತ ಮಾಡಿದ. ನಿಮ್ಮ ಮನೇಲಿ ಪಾಪಣ್ಣ ಮಾಡದೇ ಇದ್ರೆ ನೀವಾರು ಬಂದು ಹಿಂಗೆ ಕೊಪ್ಪ ಹೇರ್ಸ್ತೀರಿ, ನಮ್ಮ ಮನೇಲಿ ಯಾರು ಅದಾರ ಅಂತ ಮಾಡಿರಿ. ಎಂತ ಹೇಳಿದೆ? ಅಲ್ಲ ಎಟ್ಲ ಹಾಕಿ ಹೇಳ್ತೀಯ ನೋಡ, ಹ್ಞೂ ಹೋಗದೇ ಇದ್ರೆ ಆತದನು ಅಂತ ಹೇಳಿ. ಹಿಂಗೆ ನೀನು ಹಂಗಿದ್ದರಿಂದನೇ ಅಲ್ಲನ ಅವನು ಹಿಂಗೆ ಮಾಡೋದ? ಅವನು ಇಲ್ದಿದ್ರೆ ನಾನು ಕಪ್ಪ ಹೇರ್ಸ್ಬೇಕಾ? ನಾ ಎಂತ ಹೇರ್ಸ್ಬೇಕು? ಕೈಯಲ್ಲಿ ಮುಟ್ಟಿದ್ರೆ ಕೇಳಿ ಹಾರೇನ, ಹೋತೀನಿ ಇವತ್ತು ಬತ್ತೀನಿ, ನೀನು ಹಿಡ್ತಿ ಹತ್ರ ಹೇಳ್ತೀನಿ, ಹಿಂಗಿದ್ದೆ ಹೇಳ್ಕೊಡು. ಅಕೀ ಹೂತ ನನ್ಗೇನು ಗ್ರಾಚರ್ ಕಿಟ್ಟಿತ್ತು ಅಂತ. ಅಲ್ಲ ಮಾತಾಡೋಣ, ಅದು ಹಂಗಲ್ಲ, ನಾನು ಹೇಳೋದು ಬೇಡ ಕೇಳೋದು ಬೇಡ, ಎಲ್ಲ ಗೊತ್ತಾಯ್ತು ನನಗೆ, ಸುಮ್ಮನೆ ಹೋಗ್ಬಿಡಿಗಿಲ್ಲಿಂದ.